ನಮಸ್ತೆ, ನಿಮ್ಮೆಲ್ಲರಿಗೂ ಅಡುಗೆ ಪ್ರಪಂಚಕ್ಕೆ ಸ್ವಾಗತ. ಮನೆಯಲ್ಲೇ ಸುಲಭವಾಗಿ ಮಾಡುವ ಸಾರಿನ ಪುಡಿ ಇನ್ಗ್ರೀಡಿಯಂಟ್ಸ್ಗಾಗಿ ಡಿಸ್ಕ್ರಿಪ್ಷನ್ ಅನ್ನು ನೋಡಿ. ಈಗ ಮಾಡುವ ವಿಧಾನ: ಒಂದು ದಪ್ಪ ತಳದ ಬಾಣಲಿಗೆ 10 ಕಾಶ್ಮೀರಿ ಒಣಮೆಣಸಿನಕಾಯಿಯನ್ನು ಹಾಕಿ 1 ನಿಮಿಷಗಳ ಕಾಲ ಬಾಡಿಸಿಕೊಳ್ಳಿ. ನಂತರ ಅದಕ್ಕೆ 25 ಗ್ರಾಂ ಗುಂಟೂರು ಮೆಣಸಿನಕಾಯಿಯನ್ನು ಹಾಕಿ 2 ನಿಮಿಷ ಬಾಡಿಸಿ. ಅದಕ್ಕೆ 1/4 kg ಬ್ಯಾಡಗಿ ಮೆಣಸಿನಕಾಯಿ ಹಾಗೂ ಸಣ್ಣ ಕಟ್ಟು ಕರಿಬೇವು ಎಲೆಗಳನ್ನು ಹಾಕಿ ಮಧ್ಯಮ ಉರಿಯಲ್ಲಿ 10 ನಿಮಿಷಗಳ ಕಾಲ ಹುರಿದುಕೊಳ್ಳಿ. ನಂತರ ಅದಕ್ಕೆ 2 ಟೀಸ್ಪೂನ್ ಎಣ್ಣೆ ಹಾಕಿ ಮಧ್ಯಮ ಉರಿಯಲ್ಲಿ 15 ನಿಮಿಷಗಳ ಕಾಲ ಹುರಿಯಿರಿ. ನಂತರ ಅದನ್ನು ಒಂದು ತಟ್ಟೆಗೆ ವರ್ಗಾಯಿಸಿಕೊಳ್ಳಿ. ಪ್ರತಿ ಬಾಣಲೆಗೆ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಅದಕ್ಕೆ 20 ಗ್ರಾಂ ಕರಿಮೆಣಸು ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಅದಕ್ಕೆ 12 ಗ್ರಾಂ ಮೆಂತ್ಯದ ಕಾಳು ಹಾಕಿ ಹುರಿಯಿರಿ. ಮೆಂತ್ಯದ ಬಣ್ಣ ಬದಲಾಗುವವರೆಗೂ ಹುರಿಯಿರಿ. ನಂತರ 100 ಗ್ರಾಂ ಜೀರಿಗೆ ಹಾಕಿ ಚೆನ್ನಾಗಿ ಹುರಿಯಿರಿ. ಇದಕ್ಕೆ 1 ಟೀಸ್ಪೂನ್ ಅರಿಶಿನ ಪುಡಿ ಹಾಗೂ 10 ಗ್ರಾಂ ಇಂಗು ಹಾಕಿ 2 ನಿಮಿಷಗಳ ಕಾಲ ಹುರಿಯಿರಿ. ನಂತರ ಅದಕ್ಕೆ 100 ಗ್ರಾಂ ಕೊತ್ತಂಬರಿ ಬೀಜವನ್ನು ಹಾಕಿ ಅದರ ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಳಿ. ಒಂದು ತಟ್ಟೆಗೆ ವರ್ಗಾಯಿಸಿಕೊಂಡು ಆರಲು ಬಿಡಿ. ಆರಿದ ನಂತರ ಎಲ್ಲ ಪದಾರ್ಥಗಳನ್ನು ಪುಡಿ ಮಾಡಿಕೊಳ್ಳಿ. ಸಾರಿನ ಪುಡಿಯನ್ನು ಗೊಜ್ಜು ಹಾಗೂ ಹುಳಿ ಅವಲಕ್ಕಿಗೂ ಬಳಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.